ಕೇಂದ್ರ ಸರ್ಕಾರದ ಬಜೆಟ್ ಇದೆಯಲ್ಲ ಇದು ಅತ್ಯಂತ ನಿರಾಶಾದಾಯಕ ಬಜೆಟ್ ಏನೇನು ಕೊಟ್ಟಿಲ್ಲ ಕೃಷಿ ನೀರಾವರಿ ಕೈಗಾರಿಕೆಗಳಿಗೆ ಏನನ್ನು ಕೂಡ ಕೊಟ್ಟಿಲ್ಲ ನರೇಗಾ ಯೋಜನೆಗೆ 29000 ಕೋಟಿ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರದ ಬಜೆಟ್ ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ಆಫ್ ಕೋರ್ಸ್ ಇಟ್ ಇಸ್ ಕಾಮನ್ ಆ ಒಂದು ಪಕ್ಷ ಬಜೆಟ್ ಮಂಡಿಸ್ತಾ ಇದೆ ಅಂದಾಗ ವಿಪಕ್ಷ ಅದನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳೋದು ಇಲ್ಲ ಬಟ್ ಏನೇ ಇರಲಿ ಈಗ ಸಿದ್ದರಾಮಯ್ಯ ಅವರ ಮಾತುಗಳಿವು ಕೇಂದ್ರ ಬಜೆಟ್ ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಕೃಷಿ ನೀರಾವರಿ ಕೈಗಾರಿಕೆಗೆ ಏನು ಕೂಡ ಕೊಟ್ಟಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಇನ್ನು ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕ ಕೂಡ ಏನು ಕೊಟ್ಟಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನೋಟಿಫಿಕೇಶನ್ ಆಗಿಲ್ಲ ಹೇಗೆ ಖರ್ಚು ಮಾಡುತ್ತಾರೆ ಕೇಂದ್ರ ಬಜೆಟ್ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಲೇವಡಿ ಮಾಡಿದ್ರು ವ್ಯಂಗ್ಯ ಮಾಡಿದ್ರು ಏನೇನೂ ಇಲ್ಲ ಇದು ಇಟ್ ಇಸ್ ವೇಸ್ಟ್ ಬಜೆಟ್ ಇದು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬಹಳ ನಿರಾಸೆ ಮೂಡಿಸ್ತಾ ಇದೆ ಬಜೆಟ್ ಅಂತ ಹೇಳಿಕೊಳ್ಳುವಂತದ್ದು ಏನೇನೂ ಇಲ್ಲ ಈ ಬಜೆಟ್ ಅಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ವ್ಯಂಗ್ಯ ಮಾಡಿದ್ರು ಎಸ್ ಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಲ್ಮೋಸ್ಟ್ 1.5 ತಾಸು ಬಜೆಟ್ ಅನ್ನು ಮಂಡಿಸಿದ್ರು ಸೋ ಈ ಬಜೆಟ್ ಬಗ್ಗೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಬನ್ನಿ ಕೇಳಿ ಈ ಬಜೆಟ್ ಮೋಸ್ಟ್ ಡಿಸಪಾಯಿಂಟಿಂಗ್ ಬಜೆಟ್ ಇದು ರೈತರಿಗೂ ಅನುಕೂಲ ಇಲ್ಲ ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ ಕೈಗಾರಿಕೆಗೆ ದುಡ್ಡು ಕೊಟ್ಟಿಲ್ಲ ಸೋಶಿಯಲ್ ವೆಲ್ಫೇರ್ಗೆ ದುಡ್ಡು ಕೊಟ್ಟಿಲ್ಲ ಮತ್ತೆ ಗ್ರಾಮೀಣ ಅಭಿವೃದ್ಧಿಗೆ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಹೆಚ್ಚಾಗಿ ಕೊಟ್ಟಿಲ್ಲ ಕೊಟ್ಟಿದ್ರೆ ಮೀಗರ್ ಅಮೌಂಟ್ 1000 ಕೋಟಿ ಸಿ ನಿಮಗೆ ಅವರ ಪ್ರಕಾರ ಎಷ್ಟು 6% ಆರ್ 6.8% ಜಿಡಿಪಿ ಬೆಳವಣಿಗೆ ಆಗಿದೆ ಅಂತಾರೆ ಜಿಡಿಪಿ ಕಂಪೇರ್ ಮಾಡಿದ್ರೆ ಬೆಳವಣಿಗೆ ಕಂಪೇರ್ ಮಾಡಿದ್ರೆ 1000 ಕೋಟಿ 2000 ಕೋಟಿ ಕೊಟ್ಟರೆ ಅದು ಇಟ್ ಇಸ್ ನಥಿಂಗ್ ಬಜೆಟ್ 6 ಲಕ್ಷ ಜಾಸ್ತಿ ಆಗಿದೆ ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಆಗಬೇಕು ಅಂತಾರೆ ಇನ್ನು ಜಾಸ್ತಿ ಆಗಬೇಕು ನಿಮಗೆ ಗೊತ್ತಾಯ್ತಲ್ಲ ನನ್ನ ಹತ್ರ ಹೋದ ವರ್ಷ 35 ಲಕ್ಷ ಕೋಟಿ ಇತ್ತು ಸರ್ ಇದು ಬಜೆಟ್ ಈ ವರ್ಷ 45 ಲಕ್ಷ ಎಷ್ಟು 39 ಇದೆ 40 39 ಲಕ್ಷ ಇತ್ತು 39.4 ಆಕ್ಚುಲಿ ಈಗ 45 ಪಾಯಿಂಟ್ ಅದೇ ಅಂದ್ರೆ 5 ಲಕ್ಷ ಚಿಲ್ಲರಿಗೆ 6 ಲಕ್ಷ ಸುಮಾರು 6 ಲಕ್ಷದಷ್ಟು ಜಾಸ್ತಿ ಆಯ್ತು 6 ಲಕ್ಷ ಜಾಸ್ತಿ ಆದ್ಮೇಲೆ ಆ ಪ್ರಪೋರ್ಷನೇಟ್ ಆಗಿ ಎಲ್ಲ ಅಲೋಕೇಷನ್ ಗಳು ಜಾಸ್ತಿ ಆಗಬೇಕು ಪ್ರಯಾರಿಟಿ ಸೆಕ್ಟರ್ ಗಳೆಲ್ಲ ಗ್ರಾಮೀಣ ಅಭಿವೃದ್ಧಿ ನೀರಾವರಿ ಸೋಶಿಯಲ್ ವೆಲ್ಫೇರ್ ಕೃಷಿ ಇವೆಲ್ಲ ಜಾಸ್ತಿ ಆಗಬೇಕಲ್ಲ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ